इंडियन मनी डॉट कॉम ना संस्थापक सीएस सुधीर अवर फिनान्शियल फ्रीडम शो प्रसार वागलिदे। नमस्कार फिनान्शियल फ्रीडम शो के स्वागत नान सीएस सुधीर। नम हिंदिन एपिसोड नोडी रेवती प्रश्न कल्सिदारे फिनान्शियल फ्रीडम आप ಅವ್ರು ಹೇಳ್ತಾರೆ ನನಗೆ 58 ವರ್ಷ ನನ್ನ ಗಂಡಂಗೆ 62 ವರ್ಷ ನಾವಿಬ್ರು ರಿಟೈರ್ಡ್ ಆಗಿದ್ದೀವಿ ಈಗ ಯಾವುದೇ ಆದಾಯ ಇಲ್ಲ ನಾವೀಗ ನಮ್ಮ ಓನ್ ಹೌಸ್ ಅಲ್ಲಿ ಇದ್ದೀವಿ ಬೆಂಗಳೂರಲ್ಲಿ ಬಟ್ ನಮಗೆ ಈಗ ರಿಟೈರ್ಮೆಂಟ್ ಪ್ಲಾನಿಂಗ್ ಹೇಗೆ ಮಾಡೋದು ದುಡಿಮೆ ಮಾಡುವ ಟೈಮಲ್ಲಿ ನಾವು ರಿಟೈರ್ಮೆಂಟ್ ಮಾಡಿಲ್ಲ ಕಟ್ಸಿದ್ದೊಂದು ಮನೆ ಈಗ ಏನು ಮಾಡೋದು ಅಂತ ಕೇಳ್ತಿದ್ದಾರೆ ಈಗ ನಿಮಗೆ ವಯಸ್ಸಾಗ್ತಿದ್ದಂಗೆ 60 ವರ್ಷ ಆಗ್ತಿದ್ದಂಗೆ ಏನು ಮಾಡಿಲ್ಲ ಮಕ್ಕಳು ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ ಬೇರೆ ಬೇರೆ ಊರಿಗೆ ಹೋಗ್ತಾರೆ ಅಥವಾ ಅವರು ಬೇರೆ ಜೀವನವನ್ನು ಅದೇ ಊರಲ್ಲಿ ಮಾಡಕ್ಕೆ ಶುರು ಮಾಡ್ತಾರೆ ನಿಮ್ಮ ಜೊತೆಗೆ ಅವರು ಇರಲ್ಲ ನಿಮ್ಮ ಜೀವನ ಏನು ನಿಮಗೆ ಆದಾಯ ಇಲ್ಲ ಯಾವುದೇ ತರದ ಇನ್ಕಮ್ ಇಲ್ಲದಿದ್ರೆ ಜೀವನ ಮಾಡೋದು ಹೇಗೆ ಅಂತ ನಿಮಗೂ ಕಷ್ಟ ಆಗುತ್ತೆ ಅಂತವರಿಗೋಸ್ಕರನೇ ಬಹಳ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಕಾನ್ಸೆಪ್ಟ್ ಇದೆ ಏನು ಅಂದ್ರೆ ರಿವರ್ಸ್ ಮಾರ್ಟ್ಗೇಜ್ ಅಂತ ರಿವರ್ಸ್ ಮಾರ್ಟ್ಗೇಜ್ ಅಂದ್ರೆ ಈಗ ನಾವು ಮಾರ್ಟ್ಗೇಜ್ ಲೋನ್ ತಗೋತೀವಲ್ಲ ಅಂದ್ರೆ ಏನು ಮನೆಗೆ ನಾವು ಮನೆ ಮೇಲೆ ಅಥವಾ ನಮ್ಮ ಪ್ರಾಪರ್ಟಿ ಮೇಲೆ ಬ್ಯಾಂಕಿಂದ ಸಾಲ ತಗೊಳ್ತೀವಿ ಪ್ರತಿ ತಿಂಗಳು ಕಟ್ತಾ ಹೋಗ್ತೀವಲ್ಲ ಹಾಗೇನೆ ರಿವರ್ಸ್ ಮಾರ್ಟ್ಗೇಜ್ ಇಲ್ಲಿ ಏನು ವರ್ಕ್ ಆಗುತ್ತೆ ಅಂದ್ರೆ ನಿಮ್ಗೀಗ 1 ಕೋಟಿ ರೂಪಾಯಿ ಮನೆ ಇದೆ ಅಂದ್ರೆ ಅರ್ಬನ್ ಏರಿಯಾದಲ್ಲಿ ಇರಬೇಕು ಟೌನ್ ಅಲ್ಲಿ ಡಿಸ್ಟ್ರಿಕ್ಟ್ ಸೆಂಟರ್ ಅಲ್ಲಿ ಅಥವಾ ಸಿಟಿಯಲ್ಲಿ ಇದ್ರೆ ನೀವು ಅದನ್ನ ಏನ್ ಮಾಡ್ತೀರಿ ಆ ಮನೆಯನ್ನ ಮಾರ್ಟ್ಗೇಜ್ ಮಾಡ್ತೀರಿ ಅದ್ರ ಮೇಲೆ ಸಾಲ ತಗೊಳ್ತೀರಿ ಸಾಲ ತಗೊಂಡ್ರೆ ಹೇಗ್ರಿ ಕಟ್ಟೋದು ಮೊದಲೇ ಇನ್ಕಮ್ ಇಲ್ಲ ನೀವೆಂತ ಐಡಿಯಾ ಕೊಡ್ತೀರಿ ಅಂತ ಕೇಳ್ತಿದ್ದೀರಾ ನೀವು ಸಾಲ ಕಟ್ಟೋದು ಬೇಡ ಬಡ್ಡಿ ಕೂಡ ಕಟ್ಟೋದು ಬೇಡ ಎಲ್ಲಿ ತನಕ ನೀವು ಬದುಕಿರುವ ತನಕ ಅಂದ್ರೆ ನಿಮ್ಮ ಹತ್ರ 1 ಕೋಟಿ ರೂಪಾಯಿದು ಮನೆ ಇದ್ರೆ ಅದ್ರ ಮೇಲೆ ಒಂದು 50-60 ಲಕ್ಷ ಸಾಲ ಕೊಡ್ತಾರೆ ನಿಮ್ಗೆ ನೀವು ಬದುಕಿರೋ ತನಕ ನಿಮ್ಮ ಮಡದಿ ಬದುಕಿರೋ ತನಕ ನೀವು ಬಡ್ಡಿ ಅಸಲು ಎರಡನ್ನು ಕಟ್ಟೋದು ಬೇಡ ಹೇಗೆ ಕೊಡ್ತಾರಪ್ಪ ಅಂದ್ರೆ ಈಗ ನಿಮ್ಮ ಮನೆ ವ್ಯಾಲ್ಯೂ 1 ಕೋಟಿ ಇದ್ರೆ ಒಂದು 60 ಲಕ್ಷ ಸಾಲ ಅಂತ ಸ್ಯಾಂಕ್ಷನ್ ಮಾಡ್ತಾರೆ ಅದ್ರ 15 ಲಕ್ಷ ಇಮಿಡಿಯೇಟ್ಲಿ ಕೊಡ್ತಾರೆ ಇನ್ನು ಉಳಿದಿದ್ದನ್ನು ತಿಂಗಳ ನೆಕ್ಸ್ಟ್ 5 ವರ್ಷ ಕೊಡ್ತಾರೆ 5 ವರ್ಷ ಆದ್ಮೇಲೆ ಮನೆ ವ್ಯಾಲ್ಯೂ ಮತ್ತೆ 1.5 ಕೋಟಿ ಆಗಿದೆ ಅಂತ ಇಟ್ಕೊಳ್ಳಿ ಅಥವಾ 2 ಕೋಟಿ ಆಗಿದೆ ಅಂತ ಇಟ್ಕೊಳ್ಳಿ ಅವಾಗ ಮತ್ತೆ ಎಕ್ಸ್ಟ್ರಾ ಲೋನ್ ಅನ್ನು ಸ್ಯಾಂಕ್ಷನ್ ಮಾಡ್ತಾರೆ ಈಗ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ಕೊಳ್ದೆ ಇದ್ದಿದ್ದಕ್ಕೆ ನೀವು ಬ್ಯಾಂಕಿಂದ ಸಾಲ ತಗೊಂಡಿದ್ದೀರಿ ನೀವಿಬ್ಬರೂ ಇಲ್ದಿದ್ದ ದಿನದಿಂದ ಅವಾಗ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ ಮನೆಯನ್ನ ಬೇರೆಯವರಿಗೆ ಮಾರಾಟ ಮಾಡಕ್ ಹೋಗ್ತಾರೆ ಆ ಟೈಮಲ್ಲಿ ಒಂದ್ ವೇಳೆ ನಿಮ್ಮ ಮಗ ಮಗಳು ಅಥವಾ ಅಳಿಯ ಸೊಸೆ ಬಂದ್ಬಿಟ್ಟು ಇಲ್ಲ ಇದು ನಮ್ಮ ಅಪ್ಪನ ಮನೆ ಅಮ್ಮನ ಮನೆ ನಾವು ಇಟ್ಕೋಬೇಕು ಅಂತ ಆಸೆ ಇದ್ರೆ ಅವ್ರು ಬ್ಯಾಂಕಿಗೆ ಉಳಿದ ದುಡ್ಡನ್ನ ಕೊಟ್ಟು ಬಡ್ಡಿ ಸಮೇತ ಅವ್ರ ಮನೆಯನ್ನ ಬಿಡಿಸ್ಕೋಬಹುದು ಅವರು ನಿಮ್ಮನ್ನ ನೋಡ್ಕೊಳ್ದಿದ್ದಕ್ಕೆ ನೀವು ನಿಮ್ಗೆ ದುಡ್ಡು ಕೊಡದೆ ಇದ್ದಿದ್ದಕ್ಕೆ ನೀವು ಸರಿಯಾದ ಪಾಠ ಕಲ್ಸ್ದಂಗ ಆಗುತ್ತೆ ಸೊ ಹಾಗಾಗಿ ನೀವೇನು ತಪ್ಪು ಮಾಡ್ತಿಲ್ಲ ಆದ್ರೆ ದುರದೃಷ್ಟ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ಓಲ್ಡ್ ಏಜ್ ಪೇರೆಂಟ್ಸ್ ಏನ್ ಮಾಡ್ತಾರೆ ಅವ್ರಿಗೆ ವಯಸ್ಸಾಗ್ತಿದ್ದಂಗೆ ಅವ್ರ ಮನೆಯನ್ನ ಅಪ್ಪ ಮಗನಿಗೋ ಮಗಳಿಗೋ ಅಳಿಯಂಗೋ ಸೊಸೆಗೋ ಮಾಡಿಬಿಡ್ತಾರೆ ಅವ್ರು ಹೇಳ್ತಾರೆ ಅಪ್ಪ ಮನೆ ಮೇಲೆ ಇನ್ನೊಂದು ಮನೆ ಕಟ್ತೀನಿ ನನ್ನ ಹೆಸರಿಗೆ ಮಾಡ್ಕೊಡು ಅಂತ ಇವ್ರು ಎಮೋಷನಲ್ ಆಗಿ ಫೂಲ್ ಆಗ್ಬಿಡ್ತಾರೆ ಅವ್ರ ಹೆಸರಿಗೆ ಮಾಡ್ಕೊಡ್ತಾರೆ ನೋಡಿ ಎಂತ ಕಷ್ಟ ಬಂದ್ರು ಮಾಡಬೇಡಿ ಒಂದ್ ವೇಳೆ ಮಾಡಿದ್ರೆ ಸುಪ್ರೀಂ ಕೋರ್ಟ್ ರೂಲಿಂಗ್ ಇದೆ ನೀವು ಒಂದ್ ವೇಳೆ ನಿಮ್ಮ ಮನೆಯನ್ನ ಮಗನ ಹೆಸರಿಗೋ ಮಗಳ ಹೆಸರಿಗೋ ಮಾಡಿದ್ರು ಕೂಡ ಒಂದ್ ವೇಳೆ ಅವ್ರು ನಿಮ್ಮನ್ನ ನೋಡ್ಕೊಳ್ತಿಲ್ಲ ಅಂದ್ರೆ ನೀವು ಕೋರ್ಟಿಗೆ ಹೋಗ್ಬಿಟ್ಟು ಆ ಸುಪ್ರೀಂ ಕೋರ್ಟ್ ಕೇಸ್ ನಂಬರ್ನ ರೆಫರ್ ಮಾಡಿದ್ರೆ ನೀವು ಕೂಡ ನಿಮ್ಮ ಮನೆಯನ್ನ ವಾಪಸ್ ಪಡ್ಕೊಳ್ಬಹುದು ಯಾಕೆ ಅಂದ್ರೆ ಇದು ನಿಮ್ಮ ಸ್ವಯಾರ್ಜಿತ ಆಸ್ತಿ ಆಗಿದ್ರೆ ನೀವು ಪಡ್ಕೊಳ್ಬಹುದು ಒಂದ್ ವೇಳೆ ಅದು ನಿಮ್ಮ ಅಜ್ಜನ ಆಸ್ತಿ ಆಗಿದ್ದು ನಿಮ್ಮ ತಂದೆ ಆಸ್ತಿ ಆಗಿದ್ದು ಇದ್ರೆ ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ರೈಟ್ಸ್ ಬರುತ್ತೆ ಅವಾಗ ಅದು ಡಿವೈಡ್ ಆಗ್ಬೇಕಾಗತ್ತೆ ಇಲ್ಲ ಅಂದ್ರೆ ನಿಮ್ಮ ಸ್ವಯಾರ್ಜಿತ ಆಗಿದ್ರೆ ಅದು ನೀವು ಹಕ್ಕನ್ನು ವಾಪಸ್ ಪಡ್ಕೊಳ್ಬಹುದು ಮತ್ತೊಂದು ಸಮಸ್ಯೆ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಪೇರೆಂಟ್ಸ್ಗೆ ಒಂದು ಇದು ಏನೋ ಎಮೋಷನಲ್ ಕನೆಕ್ಟ್ ಹೇ ನನ್ನ ಮಗನಿಗೆ ನಾ ಏನೋ ಆಸ್ತಿ ಬಿಟ್ಟು ಹೋಗ್ಬೇಕು ಮಗಳಿಗೆ ಬಿಟ್ಟು ಹೋಗ್ಬೇಕು ನೋಡಿದವ್ರು ಏನಂತಾರೆ ಅಂತೇಳಿ ರಿವರ್ಸ್ ಮಾರ್ಟ್ಗೇಜ್ ಮಾಡಲ್ಲ ನೋಡ್ರಿ ಜೀವನ ಅಂದ್ರೆ ನಾನು ಬದುಕಿರೋ ತನಕ ಚೆನ್ನಾಗಿರಬೇಕು ನಾನು ಸಂಪಾದಿಸಿದ್ದನ್ನು ನಾನು ಊಟ ಮಾಡಿದ್ರೆ ತಪ್ಪೇ ಇಲ್ಲ ನೀವು ಕಳ್ತನ ಮಾಡ್ತಿಲ್ಲ ನಿಮ್ಮ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ಕೊಟ್ಟಿದ್ದೀರಿ ಅವ್ರಿಗೆ ಬೇಕಾದ್ರೆ ಅವ್ರು ದುಡ್ಕೋತಾರೆ ನೀವು ನಿಮ್ಮ ಮಕ್ಕಳಿಗೆ ಬಿಟ್ಟೋಗ್ಬೇಕು ಅಂತ ಹೇಳಿ ನೀವು ಕೂಡಿಟ್ಟು ನೀವು ಅರೆ ಹೊಟ್ಟೆ ಊಟ ಮಾಡಿ ನೀವು ಎಲ್ಲ ಹೊಟ್ಟೆ ಬಟ್ಟೆ ಕಟ್ಬಿಟ್ಟು ನೀವು ಕೂಡಿಡೋದು ಬೇಕಾಗಿಲ್ಲ ನೀವು ಚೆನ್ನಾಗಿ ಜೀವನ ಮಾಡಿ ಸೊ ಹಾಗಾಗಿ ವಯಸ್ಸಾದ ಟೈಮಲ್ಲಿ ಚೆನ್ನಾಗಿರಬೇಕು ಅಂದ್ರೆ ರಿವರ್ಸ್ ಮಾರ್ಟ್ಗೇಜ್ ನ ಯೂಸ್ ಮಾಡಿ ನಿಮಗೆ ಈ ತರದ ಬೇರೆ ಪ್ರಶ್ನೆಗಳಿದ್ರೆ ರಿವರ್ಸ್ ಮಾರ್ಟ್ಗೇಜ್ ಇರ್ಬೋದು ನಿಮಗೆ ಪರ್ಸನಲ್ ಫಿನಾನ್ಸ್ ಕರಿಯರ್ ಕೃಷಿ ನಿಮ್ಮ ಬಿಸ್ನೆಸ್ ಬಗ್ಗೆ ವ್ಯಾಪಾರದ ಬಗ್ಗೆ ಏನೇ ಪ್ರಶ್ನೆಗಳಿದ್ರು ಕೂಡ ನೀವು ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಪೋಸ್ಟ್ ಮಾಡಿ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅನ್ನ ನೀವು ಪ್ಲೇಸ್ಟೋರ್ ಇಂದ ಅಥವಾ ಆಪ್ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ ನನ್ನ ಉದ್ದೇಶ ನೀವು ಕಲಿಬೇಕು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆದಾಗ್ಲಿ ಇಂತಹ ಇನ್ನಷ್ಟು
ವಿವರಗಳಿಗಾಗಿ ನಾಳೆ ಬೆಳಗ್ಗೆ ಪ್ರಸಾರವಾಗುವಂತಹ ಫೈನಾನ್ಷಿಯಲ್ ಫ್ರೀಡಂ ಶೋವನ್ನು ತಪ್ಪದೇ ವೀಕ್ಷಿಸಿ.